ಈ ಥರ ಕಬ್ಬಿಣದ ಕಾವಲಿಲಿ ಮಾಡಿರುವಂಥ ನೀರ್ ದೋಸೆನ ತಿಂದಿದ್ದೀರಾ? ಇದರ ರುಚಿ ಆ್ಯಕ್ಚುಲ್ ಆಗಿ ಡಬಲ್ ಇರುತ್ತೆ. ಹಲೋ, ನಮಸ್ತೆ ಎಲ್ರಿಗೂ. ಹೇಗಿದ್ರಲ್ಲ, ಇವಾಗ ಎಲ್ಲ ಈ ನಾನ್ ಸ್ಟಿಕ್ ಕಾವಲಿಗಳಲ್ಲಿ ನೀರ್ ದೋಸೆ ಮಾಡ್ತಾರಲ್ವಾ, ಅದನ್ನ ಆ್ಯಕ್ಚುಲ್ ಆಗಿ ನಿಜವಾದ ನೀರ್ ದೋಸೆ ಅಲ್ಲ ಅಂತಾನೆ ಹೇಳ್ಬೋದು. ನಮ್ಮ ಮಂಗಳೂರು ಕಡೆ ಹಿಂದಿನಿಂದಲೂ ಈ ಕಬ್ಬಿಣದ ಕಾವಲಿಯಲ್ಲಿ ಕೊಕೊನಟ್ ಅಂದರೆ ತೆಂಗಿನೆಣ್ಣೆಲ್ಲ ಹಾಕ್ಬಿಟ್ಟು ನೀರ್ ದೋಸೆ ಮಾಡ್ತಾರೆ. ಅದ್ರ ರುಚಿಗೆ ಇದ್ರ ರುಚಿಗೆ ತುಂಬ ಅಂತಂದರೆ ತುಂಬ ಡಿಫ್ರೆನ್ಸ್ ಇರುತ್ತೆ. ಅದರ ರುಚಿ ಮುಂದೆ ಇದೆಯಲ್ಲ, ಈ ನಾನ್ ಸ್ಟಿಕ್ ತವಗಳಲ್ಲಿ ಮಾಡುವ ನೀರ್ ದೋಸೆ ರುಚಿ ಏನೂ ಅಲ್ಲ ಅಂತಲೇ ಹೇಳ್ಬೋದು. ಆ ಕಬ್ಬಿಣದ ಕಾವಲಿಯನ್ನು ಕಾಯಿಸಿಬಿಟ್ಟು ಕೊಕೊನಟ್ ಆಯಿಲನ್ನು ಅಪ್ಲೈ ಮಾಡಿಬಿಟ್ಟು ಆ ನೀರ್ ದೋಸೆ ಹುಯ್ತೀವಲ್ವ, ಆಗ ಅದರ ಸೌಂಡ್ ಚುಯಿ ಅಂತ ಬರುತ್ತಲ್ವ, ಇಡೀ ಮನೆ ತುಂಬ ಎಲ್ಲ ಆ ನೀರ್ ದೋಸೆ ಪರಿಮಳ ಇರುತ್ತೆ. ಅಷ್ಟು ಚೆನ್ನಾಗಿರುತ್ತೆ, ಮತ್ತು ರುಚಿ ಕೂಡ ಅಷ್ಟೇ ತುಂಬ ಅಂತಂದರೆ ಡಬಲ್ ಅಂತಲೇ ಹೇಳ್ಬೋದು. ಇವತ್ತಿನ ವೀಡಿಯೋದಲ್ಲಿ ಕಬ್ಬಿಣದ ಕಾವಲಿಯಲ್ಲಿ ನಮ್ಮ ಮಂಗಳೂರು ಕಡೆ ಮಾಡುವಂಥ ಪಕ್ಕ ಒರಿಜಿನಲ್ ನೀರ್ ದೋಸೆ ರೆಸಿಪಿಯನ್ನು ಯಾವ ಥರ ತುಂಬಾ ಸುಲಭವಾಗಿ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೇನೆ. ಒಂದ್ಸರಿ ನೀವು ಕೂಡ ಕಬ್ಬಿಣದ ಕಾವಲಿಯಲ್ಲಿ ನೀರ್ ದೋಸೆನ ಮಾಡಲಿಕ್ಕೆ ಟ್ರೈ ಮಾಡಿ, ಮತ್ತು ತಿಂದು ಅದರ ರುಚಿ ಹೇಗಿರುತ್ತೆ ಅಂತ ನನಗೆ ಖಂಡಿತವಾಗ್ಲೂ ಮೆಸೇಜ್ ಮಾಡಿ ತಿಳಿಸಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಅರ್ಧರ್ಧ ನೋಡಿದರೆ ನಿಮಗೆ ಪೂರ್ತಿ ಸ್ಟೆಪ್ ಗೊತ್ತಾಗಲ್ಲ. ಹಾಗೆ ವಿಡಿಯೋ ಬಗ್ಗೆ ಫೀಡ್ಬ್ಯಾಕ್ ಕೊಡಿ, ನನ್ನ ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡಿ. ನನ್ನ ಚಾನಲ್ಗೆ ನೀವು ಇಲ್ಲಿ ತನಕ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ರೆಸಿಪೀಸ್ಗಳನ್ನು ನೀವು ಮಿಸ್ ಮಾಡದೆ ನೋಡ್ಬೋದು. ಥ್ಯಾಂಕ್ಸ್ ಎಲ್ರಿಗೂ. ನಿಮಗೆ ಈ ಥರ ನೀರ್ ದೋಸೆ ಮಾಡುವಂತಹ ಕಬ್ಬಿಣದ ತವಾ ಅಥವಾ ಕಾವಲಿ ಇದೆಯಲ್ವಾ, ಮಂಗಳೂರು ಕಡೆಗಳಲ್ಲಿ ಸಿಗುತ್ತೆ. ಇಲ್ಲ ಅಂತಂದರೆ ಈ ಮಂಗಳೂರು ಸ್ಟೋರ್ ಇರುತ್ತಲ್ವಾ ಕೆಲವು ಕಡೆ, ಅಲ್ಲಿ ಕೂಡ ಸಿಗುತ್ತೆ. ಬಟ್ ಇದನ್ನ ತಂದು ಪಳಗಿಸಬೇಕು, ತುಂಬಾ ಚೆನ್ನಾಗಿ ಪಳಗಿಸಬೇಕು, ಮತ್ತು ಇದು ಪರ್ಫೆಕ್ಟಾಗಿ ನೀರು ದೋಸೆ ಮಾಡಲಿಕ್ಕೆ ರೆಡಿ ಮಾಡಬೇಕು. ಇದು ನಾನು ಆಲ್ರೆಡಿ ಇದನ್ನ ತಂದು ಪಳಗಿಸಿ ಅಂದರೆ ಸೀಸನ್ ಮಾಡಿ ಕರೆಕ್ಟಾಗಿ ರೆಡಿ ಮಾಡ್ಕೊಂಡು ಇಟ್ಟಿದ್ದೇನೆ. ನಿಮಗೆ ಇನ್ನು ಇದೊಂದು ಸ್ವಲ್ಪ ಜಾಸ್ತಿ ಲೆಂತಿ ಪ್ರೊಸೆಸ್, ಅಂದರೆ ಈ ಕಬ್ಬಿಣದ ಕಾವಳಿಯನ್ನು ಪಳಗಿಸೋದು ಅಷ್ಟು ಸುಲಭ ಅಲ್ಲ. ಅದು ಅಟ್ಲೀಸ್ಟ್ ಒಂದು ತುಂಬ ತಾಳ್ಮೆಯಿಂದ ಒಂದು ಎರಡು ವಾರದಿಂದ ನಾಲ್ಕು ವಾರ ಆದರೂ ಕಾಯಬೇಕು. ಅಷ್ಟು ಟೂ ಟೈಮ್ ವೆಯ್ಟ್ ಮಾಡಿ ಇದನ್ನ ಪಳಗಿಸಿದ ನಂತರ ಈ ಕಾವಲಿ ನೀರ್ ದೋಸೆ ಮಾಡೋದಕ್ಕೆ ರೆಡಿ ಆಗುತ್ತೆ. ಮತ್ತು ಇದರ ನಾನು ಕಂಪ್ಲೀಟಾಗಿ ಡಿಟೇಲ್ ಆಗಿ ವಿಡಿಯೋ ಹಾಕ್ತೇನೆ, ಈ ಕಬ್ಬಿಣದ ಕಾವಲಿಯನ್ನು ಪಳಗಿಸೋದು ಹೇಗೆ ಅಂತಂದ್ಬಿಟ್ಟು. ಇನ್ನೊಂದು ಏನು ಅಂತಂದರೆ, ಈ ಕಬ್ಬಿಣದ ಕಾವಲಿಗೆ ನೀವು ಎತ್ತಿಡುವಾಗ ಇರ್ಬೋದು, ದೋಸೆ ಮಾಡಿ ಆದ ನಂತರ ಇಡ್ಬೋದು, ಯಾವುದೇ ಕಾರಣಕ್ಕೆ ಇದನ್ನ ನೀರಿಂದ ತೊಳೆಯಲಿಕ್ಕಿಲ್ಲ. ಒಂದ್ಸರಿ ಇದು ರೆಡಿ ಆದ ನಂತರ ನೀರಿಂದ ತೊಳೆಯಲಿಕ್ಕಿಲ್ಲ. ಇದನ್ನ ದೋಸೆ ಮಾಡಿ ಆದ ನಂತರ ಕಂಪ್ಲೀಟಾಗಿ ಅದಕ್ಕೆ ಎಣ್ಣೆನ ಸವರಿ ಒಂದು ಕವರಲ್ಲಿ ಹಾಕಿ ಕ್ಲೋಸ್ ಮಾಡಿ ಎಲ್ಲಾದರೂ ಇಟ್ಬಿಡಬೇಕು. ಯಾಕಂತಂದರೆ ಒಂದ್ಸರಿ ನೀರು ಇದಕ್ಕೆ ಬಿತ್ತು ಅಂತಂದರೆ ಇದು ನಮಗೆ ನೆಕ್ಸ್ಟ್ ನೀರು ದೋಸೆ ಮಾಡಲಿಕ್ಕೆ ಬರಲ್ಲ, ಅಥವಾ ಯಾವುದೇ ದೋಸೆ ಮಾಡೋದಕ್ಕೆ ಬರಲ್ಲ. ಇವಾಗ ನಾವು ನೀರು ದೋಸೆ ಮಾಡುವಂತಹ ಸ್ಟೆಪ್ಸನ್ನು ತಿಳ್ಕೊಳ್ಳೋಣ. ಮೊದಲಿಗೆ ನೋಡಿ, ನಾನು ಬೆಳಗ್ಗೆಗೆ ನೀರು ದೋಸೆ ಮಾಡೋದಿದ್ದರೆ ರಾತ್ರಿಯೇ ಒಂದು ಎರಡು ಲೋಟದಷ್ಟು ಅಕ್ಕಿಯನ್ನು ನೆನೆ ಹಾಕ್ತಾ ಇದ್ದೇನೆ. ಇದೇ ಲೋಟದಲ್ಲಿ ನಾನು ನಿಮಗೆ ಮೆಷರ್ಮೆಂಟನ್ನು ಹೇಳ್ತಾ ಇದ್ದೇನೆ. ಒಂದು ಪಾತ್ರೆನ ತಗೊಂಡು ಈ ಅಕ್ಕಿಯನ್ನು ಹಾಕ್ಕೊಳ್ಳಿ. ಇನ್ನೊಂದು ಏನು ಅಂತಂದರೆ, ಒಳ್ಳೆ ಕ್ವಾಲಿಟಿಯ ಬೆಳ್ತಿಗೆ ಅಕ್ಕಿ ಸಿಕ್ಕಿದರೆ ನಿಮಗೆ ನೀರು ದೋಸೆ ಮಾಡಲಿಕ್ಕೆ ಪರ್ಫೆಕ್ಟಾಗಿ ಬರುತ್ತೆ. ಈ ಬೆಳ್ತಿಗೆ ಅಕ್ಕಿ ಮಂಗಳೂರು ಕಡೆ ನಮಗೆ ಸಿಗುತ್ತೆ, ಬ್ಯಾಂಗ್ಳೂರಲ್ಲಿ ದೋಸೆ ರೈಸ್ ಅಂತ ಬರುತ್ತೆ, ಬಟ್ ಆ ಬೆಳ್ತಿಗೆ ಅಕ್ಕಿ ಥರ ಇರೋಲ್ಲ, ಮಂಗಳೂರಲ್ಲಿ ಸಿಗುವಂಥ ಬೆಳ್ತಿಗೆ ಅಕ್ಕಿ ಥರ ಇರಲ್ಲ. ಬಟ್ ತೊಂದರೆ ಇಲ್ಲ, ದೋಸೆ ರೈಸಲ್ಲೂ ನೀವು ಮಾಡ್ಬೋದು. ನಾನು ಎರಡು ಲೋಟದಷ್ಟು ನೀರನ್ನು ಎರಡು ಲೋಟದಷ್ಟು ಅಕ್ಕಿಯನ್ನು ಹಾಕಿಬಿಟ್ಟು ಫಸ್ಟ್ ಅದನ್ನ ತೊಳೆದುಕೊಂಡು ಅದಾದ ನಂತರ ಅದಕ್ಕೆ ಮತ್ತೆ ಫ್ರೆಶ್ ನೀರನ್ನು ಹಾಕಿಬಿಟ್ಟು ಇದನ್ನ ನೆನೆಯೋದಕ್ಕೆ ಬಿಟ್ಬಿಡೋಣ. ರಾತ್ರಿ ಪೂರ್ತಿ ಈ ಅಕ್ಕಿ ನೆನೆಯಲಿ. ಅದೇ ನಾನು ಒಳ್ಳೆ ಕ್ವಾಲಿಟಿಯ ದೋಸೆ ರೈಸನ್ನು ಯೂಸ್ ಮಾಡಿ, ಸ್ವಲ್ಪ ಅಂಟಂಟಿರಬೇಕು, ಅಂಟಂಟಿರುವಂತಹ ಅಕ್ಕಿಯಲ್ಲಿ ಇದೆಯಲ್ಲ ನೀರು ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಬೆಳಗ್ಗೆ ನೀರು ದೋಸೆ ಮಾಡೋ ಟೈಮಲ್ಲಿ ಈ ನೀರನ್ನು ಚೆಲ್ಲಿಬಿಟ್ಟು ನಾವು ದೋಸೆಗೆ ರುಬ್ಕೋಬಹುದು. ರುಬ್ಕೊಳ್ಳುವಾಗ ಕೂಡ ಅಷ್ಟೇ, ನೀವು ಕೆಲವೊಂದು ಸಿಂಪಲ್ ಸ್ಟೆಪ್ಸನ್ನು ಫಾಲೋ ಮಾಡಿ ತುಂಬಾ ಸುಲಭವಾಗಿ ನೀರು ದೋಸೆನ ಮಾಡ್ಬೋದು. ಒಂದು ಮಿಕ್ಸಿಗೆ ಈ ರೈಸನ್ನು ಹಾಕಿ ನೀರನ್ನು ಕಂಪ್ಲೀಟಾಗಿ ಚೆಲ್ಲಿಬಿಟ್ಟು ಈ ರೈಸ್ ಅಥವಾ ದೋಸೆ ಅಕ್ಕಿಯನ್ನು ಹಾಕ್ಕೊಳ್ಳಿ. ಇವಾಗ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ ಹಾಕೋದಿದೆ, ಅದು ತುಂಬಾ ಮುಖ್ಯ. ನಾವು ಯೂಶುವಲಾಗಿ ಮಂಗಳೂರಲ್ಲಿ ಸಾಂಪ್ರದಾಯಿಕವಾಗಿ ಮಾಡುವಂಥ ನೀರು ದೋಸೆಗೆ ಹಾಕ್ತೇವೆ, ಅದೇನು ಅಂತಂದರೆ ಕಾಯಿ ತುರಿ. ಕಾಯಿಯನ್ನು ಫ್ರೆಶ್ ಆಗಿರುವಂಥ ಕಾಯಿಯನ್ನು ತುರಿದ್ಬಿಟ್ಟು ಒಂದು ಕಪ್ಪಷ್ಟು ಕಾಯಿ ತುರಿಯನ್ನು ರುಬ್ಬುವಾಗಲೇ ಅಕ್ಕಿ ಜೊತೆ ಹಾಕೋಬೇಕು. ಹಾಗೆಯೇ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊಂಡು ಯಾವ ಲೋಟದಲ್ಲಿ ನಾವು ಅಕ್ಕಿಯನ್ನು ಮೆಷರ್ ಮಾಡಿ ಹಾಕಿದೀವೋ ಆ ಲೋಟದಲ್ಲಿ ಒಂದು ಲೋಟದಷ್ಟು ನೀರನ್ನು ರುಬ್ಬುವಾಗ ಹಾಕೊತ ಇದ್ದೇನೆ. ನೋಡಿ, ಎರಡು ಲೋಟದಷ್ಟು ಅಕ್ಕಿಗೆ ರುಬ್ಬುವಾಗ ಒಂದು ಲೋಟದಷ್ಟು ನೀರು. ಎಷ್ಟು ಚೆನ್ನಾಗಿ ರುಬ್ಕೋಬೇಕು ಅಂತಂದರೆ ನೀವು ಕೈಯಿಂದ ಚೆಕ್ ಮಾಡಿ ನೋಡು, ಒಂದು ಚೂರು ತರಿ ತರಿ ಇರ್ಬೋದು, ನೈಸಾಗಿ ಫೀಲ್ ಆಗಬೇಕು. ನೋಡಿ, ನುಣ್ಣಗೆ ಆಗಬೇಕು, ಈ ಥರ ತುಂಬ ನೈಸಾಗಿ ರುಬ್ಕೋಬೇಕು. ಇದೇ ಮೇನ್ ಸೀಕ್ರೆಟ್. ನೀರು ದೋಸೆಗೆ ರೈಸನ್ನು ಎಷ್ಟು ಚೆನ್ನಾಗಿ ಎಷ್ಟು ನೈಸಾಗಿ ರುಬ್ತೀವೋ ಅಷ್ಟು ತೆಳ್ಳಗೆ ಸೂಪರ್ ಆಗಿರುವಂಥ ನೀರು ದೋಸೆನ ನಾವು ಮಾಡ್ಕೋಬೋದು.
ಇದನ್ನೊಂದು ಪಾತ್ರೆಗೆ ಹಾಕ್ಕೊಳ್ಳಿ. ಇವಾಗ ಇದನ್ನ ಕಲಸ್ಕೊಳ್ಳೋದಕ್ಕೆ ಎಷ್ಟು ನೀರು ಹಾಕೋದು? ಆಲ್ರೆಡಿ ಒಂದು ಲೋಟ ನೀರು ಹಾಕಿದ್ದೇವೆ, ಈಗ 3 ಲೋಟ ನೀರನ್ನು ಹಾಕೋಬೇಕು. ಅಂದರೆ ಅಲ್ಲಿಗೆ ಟೋಟಲಾಗಿ ನಾವು 2 ಲೋಟ ಅಕ್ಕಿಗೆ 4 ಲೋಟದಷ್ಟು ನೀರನ್ನು ಹಾಕ್ಕೊಂಡಾಗ ಆಯಿತು. ಅಷ್ಟು ಹಾಕಿದರೆ ನಮಗೆ ನೀರ್ದೋಸೆ ಹಿಟ್ಟು ರೆಡಿ ಆಗುತ್ತೆ. 2 ಲೋಟ ರೈಸಿಗೆ 4 ಲೋಟದಷ್ಟು ನೀರು, ರುಬ್ಬುವಾಗ 1 ಲೋಟ ನೀರು, ಅದಾದ ನಂತರ ಅದನ್ನ ಮಿಕ್ಸ್ ಮಾಡ್ಕೊಳ್ಳುವಾಗ 3 ಲೋಟದಷ್ಟು ನೀರು. ನೀವು ಎಷ್ಟೇ ಬೇಕಾದರೆ ಅಕ್ಕಿಯನ್ನು ತಗೊಳ್ಳಿ, ಇದೇ ಮೆಷರ್ಮೆಂಟಲ್ಲಿ ಹಾಕ್ಕೊಳ್ಳಿ. 1 ಲೋಟ ಅಕ್ಕಿ ತಗೊಂಡ್ರೆ 1/2 ಲೋಟ ರುಬ್ಬುವಾಗ ಹಾಕ್ಕೊಳ್ಳಿ ನೀರು, ಮತ್ತು 1/2 ಲೋಟ ಕಲಸ್ಕೊಳ್ಳುವಾಗ ಹಾಕ್ಕೊಳ್ಳಿ, ಆವಾಗ 2 ಲೋಟ ಆಗುತ್ತೆ. ಕಲಸ್ಕೊಂಡು ಕರೆಕ್ಟಾಗಿ ಹಿಟ್ಟನ್ನು ಈ ಥರ ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ. ಈಗ ಹಿಟ್ಟು ರೆಡಿಯಾಗಿದೆ, ಕಾವಲಿನ ಸ್ಟವ್ ಮೇಲೆ ಇಟ್ಬಿಟ್ಟು ಕಮ್ಮಿ ಅಂತಂದರೆ ಕಮ್ಮಿ ಉರಿ ಇಟ್ಕೊಂಡು ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡಿ ಆದ ನಂತರ ನೀಟಾಗಿ ಕೋಕೋನಟ್ ಆಯಿಲನ್ನೇ ಅಪ್ಲೈ ಮಾಡಬೇಕು. ಈ ಕೋಕೋನಟ್ ಆಯಿಲಲ್ಲಿ ಮಾಡುವಂಥ ನೀರ್ದೋಸೆ ರುಚಿನೇ ಬೇರೆ ಅಂತಲೇ ಹೇಳ್ಬೋದು. ನಿಮಗೆ ಅದಿಲ್ಲದಿದ್ದರೆ ನಾರ್ಮಲಾಗಿ ನೀವು ಯಾವುದು ಅಡುಗೆಗೆ ಯೂಸ್ ಮಾಡ್ತೀರಾ ಆ ಎಣ್ಣೆನ ಯೂಸ್ ಮಾಡ್ಕೊಳ್ಳಿ. ಪೂರ್ತಿ ಕಾವಲಿಗೆ ಎಣ್ಣೆನ ಹಚ್ಚಿಬಿಟ್ಟು ಕಮ್ಮಿ ಉರಿ ಇಟ್ಕೊಂಡು ಕಾವಲಿನ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೆ ಉರಿ ಜಾಸ್ತಿ ಇಟ್ಟರೆ ದೋಸೆ ಎಬ್ಸಕ್ಕೆ ಬರಲ್ಲ, ತವ ಹಾಳಾಗೋಗುತ್ತೆ. ಕಂಪ್ಲೀಟಾಗಿ ಎಣ್ಣೆ ಹಚ್ಕೊಂಡು ಕಾವಲಿ ಬಿಸಿ ಆದ ನಂತರ ಈ ಥರ ದೋಸೆನ ಹಾಕೋಬೇಕು. ನೋಡಿ ಆ ಸೌಂಡ್ ನಿಮ್ಗೆ ಗೊತ್ತಾಗ್ತಾ ಇದೆಯಲ್ಲ. ದೋಸೆ ಕಾಯಿಸ್ಕೊಳ್ಳುವಾಗ ಕೂಡ ಅಷ್ಟೇ, ಕಮ್ಮಿ ಉರಿಯೇ. ಮುಚ್ಚಿಟ್ಬಿಟ್ಟು ಜಸ್ಟ್ ಒಂದು 7-8 ಸೆಕೆಂಡ್ ಬಿಟ್ಟರೆ ಸಾಕು, ನೀರ್ದೋಸೆ ಕಾಯುತ್ತೆ. ಜಾಸ್ತಿ ಅಂತಂದರೆ ಒಂದು 10 ಸೆಕೆಂಡ್ ಬೇಕಾಗುತ್ತೆ ನಿಮಗೆ ನೀರ್ದೋಸೆ ಬೇಯೋಕ್ಕೆ ಅಷ್ಟೇ. ನೋಡಿ ನೀರ್ದೋಸೆ ರೆಡಿಯಾಗಿದೆ, ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಈಗ ಇನ್ನೊಂದು ಏನು ಅಂತಂದರೆ, ನೀರ್ದೋಸೆನ ಒಂದ್ಸರಿ ಎಬ್ಬಿಸಿ ಆದ ನಂತರ ಒಂದು ಪಾತ್ರೆಗೆ ಹರಡಿಟ್ಟು ಬಿಡಬೇಕು. ಅದರಲ್ಲೂ ಊರ ಕಡೆ ಕುಡುಪು ಅಂತ ಸಿಗುತ್ತೆ, ಅದರ ಮೇಲೆ ಹಾಕಿ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟು ಅನಂತರ ಅದನ್ನ ಮಡಚೋಕ್ಕೆ ಸೂಪರಾಗಿ ಬರುತ್ತೆ. ಇಲ್ಲದಿದ್ದರೆ ಈ ಥರ ಅಂದರೆ ಈ ರೈಸ್ ಬಸಿಯುವಂತಹ ಅನ್ನ ಬಸಿಯುವಂತಹ ತಟ್ಟೆ ಇರುತ್ತಲ್ವ, ಅದರ ಮೇಲೆ ಬೇಕಾದರೂ ಹಾಕೋಬಹುದು. ನನಗೆ ಆ ಕುಡುಪು ಅಂತಂದರೆ ಇಲ್ಲ, ಅದರಿಂದ ಈ ಥರ ಮಾಡ್ತಾ ಇದ್ದೇನೆ. ಸ್ವಲ್ಪ ಹೊತ್ತು ಬಿಟ್ಟಾದ ನಂತರ ನಾವು ನೀಟಾಗಿ ಅದನ್ನ ಮಡಚಿ ತೆಗ್ಬೋದು. ಇದರಿಂದ ಏನಾಗುತ್ತೆ ಅಂತಂದರೆ, ನೀರ್ದೋಸೆ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ, ನೀಟಾಗಿ ನಿಮಗೆ ಬಿಡಿಸೋದಕ್ಕೆ ಬರುತ್ತೆ. ಕಾಯಿ ಚಟ್ನಿ ಅಥವಾ ಏನಾದರೂ ಪಲ್ಯ ಇದ್ದರೆ, ಅಥವಾ ಈ ನಾನ್ ವೆಜ್ ಗಸಿ ಇರುತ್ತಲ್ವ, ಚಿಕನ್ ಸಾರು ಚಿಕನ್ ಗಸಿ, ಅದರಲ್ಲೂ ಕೂಡ ಅಷ್ಟೇ, ಸೂಪರ್ ಅಂದರೆ ಸೂಪರ್ ಆಗಿರುತ್ತೆ. ನೀವು ತಿಂದಿರ್ತೀರಾ, ಮಾಡಿರ್ತೀರಾ, ಒಂದ್ಸರಿ ಈ ಥರ ಕಬ್ಬಿಣದ ಕಾವಲಿಯಲ್ಲೂ ನೀರ್ದೋಸೆನ ಮಾಡಿ ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಥ್ಯಾಂಕ್ಸ್ ಎಲ್ರಿಗೂ.